ಸರ್ ಶ್ರೀನಿವಾಸ್ ಗೌಡ್ರು ಸತ್ತ ನಾಯಿ ಇದ್ದಂಗೆ ಒಂದು ಕಡೆ ಇದ್ದು ಇನ್ನೊಂದು ಕಡೆ ಹೋಗಿದ್ದಾರೆ ಅಂದ್ರೆ ವೇಸ್ಟ್ ಪರ್ಸನ್ ಅವರು ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಬರಬೇಕಾ ಬೇಡವಾ ಸರ್ ಅವರು ನಮ್ಮ ಕೋಲಾರಕ್ಕೆ ಬರೋ ಅವಶ್ಯಕತೆಯೇ ಇಲ್ಲ ಪ್ರಕಾರ ಯಾರಾಗಬೇಕು ಸಿಎಂ ನೆಕ್ಸ್ಟ್ ಸಿಎಂ ನಮ್ಮ ಕುಮಾರಸ್ವಾಮಿ ಅವರ ಅವರಾದ್ರೆ ತುಂಬಾ ಸಂತೋಷ ಜೆಡಿಎಸ್ ಗೋಟ್ ಹಾಕಲ್ಲ ಅಂತೀರಾ ಕುಮಾರಸ್ವಾಮಿ ಸಿಎಂ ಆಗ್ಬೇಕು ಅಂತ ಹೇಗೆ ಜೆಡಿಎಸ್ ಇಲ್ಲಿ ನಮ್ಗೆ ಅನ್ಯಾಯ ಮಾಡ್ಬಿಟ್ರು ನಮ್ಮ ಶ್ರೀನಿವಾಸ್ ಗೌಡ್ರು ಆರ್ ಎಂನಾದ್ರು ಕೊಟ್ರೆ ಅವರು ಸೋಲೋ ಚಾನ್ಸಸ್ ಇದೆ ಈ ಸರಿ ಹೊರ್ತವ್ರು ಪ್ರಕಾಶನೇ ಗೆಲ್ತಾ ಇದ್ರು ಬಿಜೆಪಿ ಗೆ ಹೋಗಿರೋದ್ರಿಂದ ಸ್ವಲ್ಪ ಹಿಂದೂ ಮುಂದೂ ಇದೆ ಸಿದ್ದರಾಮಯ್ಯ ಅವರು ಹಿಂದೂ ವಿರೋಧಿ ಡಿ ಕೆ ಶಿವಕುಮಾರ್ ಆದ್ರೂ ಒಳ್ಳೇದಲ್ಲ ಸರ್ ಸರ್ ಇಲ್ಲಿ ಪಕ್ಷಕ್ಕಿನ್ನ ವ್ಯಕ್ತಿನೇ ಮುಖ್ಯ ಸಿದ್ದರಾಮಯ್ಯ ಮಾಡಿದ್ದಾರೆ ಯಾವ್ದಕ್ಕೂ ಭಯ ಬೀಳಲ್ಲ ಈಗ ಮತ್ತೆ ಜನ ಕಾಂಗ್ರೆಸ್ ಓಟ್ ಹಾಕ್ತಾರ ಓಟ್ ಹಾಕಲ್ಲ ಓಟ್ ಹಾಕೋದ್ ನಾವಲ್ಲ ಅವರೇ ಒಳ್ಳೆ ಮನುಷ್ಯರೇ ಕೋಲಾರ ಬಂದ್ ತಪ್ಪ ಆಯ್ತಾ ಅವರು ಅವರು ನಿಂತ್ಕೊಬೋದಾಯ್ತು ಕೋಲಾರ ಅಂತಿದ್ದಾರೆ ಕೋಲಾರ ಅಲ್ಲಿ ಸೋತಾಕ್ತಾರೆ ಸರ್ ಅವರು ಇಲ್ಲ ಬಿಡಿ ಸರ್ ಕುಮಾರಸ್ವಾಮಿ ಅವರಾಗ ಎಲ್ಲದೇ ಸರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಪ್ರತಿದಿನ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ನಾವೀಗ ಕೋಲಾರದ ವಿಧಾನಸಭಾ ಕ್ಷೇತ್ರದ ಎಂಟ್ರೆನ್ಸು ಲಕ್ಷ್ಮೀ ಸಾಗರ ಅನ್ನೋ ಒಂದು ಗ್ರಾಮದಲ್ಲಿ ಲಕ್ಷ್ಮೀ ಸಾಗರ ಗ್ರಾಮದ ಜನ ಏನ್ ಮಾತಾಡ್ತಾರೆ ಕೋಲಾರದ ಬಗ್ಗೆ ಬನ್ನಿ ಅವ್ರ ಹತ್ರನೇ ಮಾತಾಡ್ಸಿ ಕೇಳೋಣ ಒಂದು ಟೀ ಶಾಪ್ ಇದೆ ಟೀ ಶಾಪ್ ಅಲ್ಲಿ ಜನ ಇದಾರೆ ಅವ್ರ ಹತ್ರ ಮಾತಾಡ್ತೋಣ ಯಾರು ಏನ್ ಹೇಳ್ತಾರೆ ಎಸ್ ಹೆಸರು ಸರ್ ನಮಸ್ಕಾರ ರುಬಿ ಅಂತ ನಾವು ಮಾತಾಡೋದು ಎಸ್ ನಿಮ್ಮ ಪ್ರಕಾರ ಈಗ ಸಿದ್ದರಾಮಯ್ಯ ಕೋಲಾರಲ್ಲಿ ಒಂದಿನ ಪೂರ್ತಿ ಬಂದು ರೌಂಡ್ಸ್ ಹಾಕಿ ಹೋದ್ರು ಸೊ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕಾವನ್ನ ಚುನಾವಣಾ ಕಾವನ್ನ ಪಡ್ಕೊಂಡಿರೋದ ಕ್ಷೇತ್ರ ಕೋಲಾರ ಸಿದ್ದರಾಮಯ್ಯ ಕೋಲಾರಕ್ಕೆ ಬರಬೇಕಾ ಬೇಡವಾ ಸರ್ ಅವರು ನಮ್ಮ ಕೋಲಾರಕ್ಕೆ ಬರೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ಎಲ್ಲ ಕಡೆಯೂ ಅವರು ಕ್ಷೇತ್ರಕ್ಕೆ ಹುಡುಕಾಟಕ್ಕೆ ಹಲದಾಡ್ತಾ ಇದ್ದಾರೆ ಅವರು ಬರೋ ಅವಶ್ಯಕತೆನೇ ಇಲ್ಲ ಆಲ್ರೆಡಿ ಇಲ್ಲಿದ್ದಾರೆ ಕ್ಯಾಂಡಿಡೇಟ್ ಸೊ ಕಾಂಗ್ರೆಸ್ನಿಂದ ಕ್ಯಾಂಡಿಡೇ ಇಲ್ಲ ಅಂತಿದ್ದಾರೆ ಸೊ ಹಾಗಾಗಿ ಸಿದ್ದರಾಮಯ್ಯ ಕರ್ಕೊಂಬಂದ್ರೆ ಇಡೀ ಕೋಲಾರ ಜಿಲ್ಲೆಯ ಆರು ಕಾನ್ಸ್ಟೆನ್ಸಿಗೆ ಕಾಂಗ್ರೆಸ್ ಅಲ್ಲಿ ಭೂಮ್ ಬರುತ್ತೆ ರಮೇಶ್ ಕುಮಾರ್ ಸಿಂಹಾಸಪುರದಾಗ ಗೆಲ್ಲಬಹುದು ಜೊತೆಗೆ ಮುಳಬಾಗಲು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದು ಕೋಲಾರ ಗೆಲ್ಲಬಹುದು ಮಾಧುರಲ್ಲಿ ನಂಜೇಗೌಡರಿಗೆ ಹೆಲ್ಪ್ ಆಗುತ್ತೆ ಕೆ ಜಿ ಎಫ್ ಅಲ್ಲಿ ರೂಪಾ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇನ್ನು ಭರವಸೆ ಮೇಲೆ ಸಿದ್ದರಾಮಯ್ಯನ ಕರ್ತ ಕರೆತರ್ತಾ ಇದ್ದಾರೆ ಸರ್ ಬಂದರೆ ಅವರು ಅನುಕೂಲ ಇದೆ ಗೆದ್ದರು ಗೆಲ್ಲಬಹುದು ಸೊ ಗೆಲ್ಲಬಹುದು ಸೊ ಈಗ ನಿಮ್ಮ ಅಂದರೆ ನೀವು ಇಂಡಿವಿಜುವಲ್ ಆಗಿ ಯಾವುದೇ ಪಕ್ಷಕ್ಕೆ ಸೇರಿದ್ರು ಸೇರದೇ ಇದ್ರೂ ಕೂಡ ಎರಡು ಟೈಮ್ ಒರ್ತೂರ್ ಪ್ರಕಾಶ್ ಎಮ್ ಎಲ್ ಎ ಆಗಿದ್ದರು ಸೊ ಈಗ ಪಿಗೆ ಹೋಗಿದ್ದಾರೆ ಸೊ ವರ್ತೂರ್ ಪ್ರಕಾಶ್ ಅವ್ರ ಬಗ್ಗೆ ಹೇಳೋದ್ರೆ ಹೇಗಿದೆ ಅವ್ರ ಬಗ್ಗೆ ಒಂದು ಕಾನ್ಸ್ಟೆನ್ಸಿಯಲ್ಲಿ ಜನ ಏನು ಮಾತಾಡ್ತಾರೆ ಸರ್ ಈಗ ವರ್ತೂರ್ ಪ್ರಕಾಶ್ ಸರ್ ಬಿ ಜೆ ಪಿ ಹೋಗಿರೋದ್ರಿಂದ ಸುಮ್ ತುಂಬ ಸಂತೋಷ ಆಗಿದೆ ಯಾಕಂದರೆ ನಮ್ಮ ಬಿ ಜೆ ಪಿಗ ಆಲ್ರೆಡಿ ಈಗ ಎಲ್ಲ ಕಡೆಯೂ ಜನ ಒಳ್ಳೆಯ ಸ್ಪಂದನೆ ನೀಡ್ತಾ ಇದ್ದಾರೆ ಆದ್ದರಿಂದ ವರ್ತೂರ್ ಪ್ರಕಾಶಿಗೆ ಓಟ್ ಕೊಡೋದರಿಂದ ಏನೂ ತೊಂದರೆ ಇಲ್ಲ ಬಟ್ ಒಂದೇ ವಿಚಾರ ಏನು ಅಂದರೆ ಅವರು ಎರಡು ಟರ್ಮು ಆಗಿದ್ರು ಶಾಸಕರಾಗಿ ಪಕ್ಷೇತರವಾಗಿ ಹೋಗಿದ್ದಿದ್ರೆ ಈ ಸರಿ ವರ್ತೂರ್ ಪ್ರಕಾಶನೇ ಗೆಲ್ತಾಯಿದ್ರು ಬಿ ಜೆ ಪಿಗೆ ಹೋಗಿರೋದರಿಂದ ಸ್ವಲ್ಪ ಇಂದು ಮುಂದೂ ಇದೆ ಅದೇ ಹೇಳ್ತಿರೋದು ಈಗ ಕೋಲಾರಲ್ಲಿ ಬಿ ಜೆ ಪಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವುದೇ ಒಂದು ಸ್ಥಾನ ಗೆದ್ದಿರಲಿಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಈಗ ವರ್ತು ಪ್ರಕಾಶ್ ಬಿ ಜೆ ಹೋಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಅಲ್ಪಸಂಖ್ಯಾತ ಮತಗಳ ಹಿನ್ನಡೆ ಆಗಬಹುದು ಸೊ ಅವ್ರಿಗೆ ಹೋಗ್ಬಾರ್ದಾಗಿತ್ತು ಅನ್ನೋ ಒಂದು ಒಪಿನಿಯನ್ ಕೂಡ ಇದೆ ನೀವೇನು ಹೇಳ್ತೀರಾ ಹೌದು ಸತ್ಯವಾದ ಮಾತು ಇದು ಸೊ ಈಗ ಶ್ರೀನಿವಾಸ್ ಜೆ ಡಿ ಎಸ್ ಎಮ್ ಎಲ್ ಎ ಬಟ್ ಜೆ ಡಿ ಎಸ್ ಎಮ್ ಎಲ್ ಇದ್ಕೊಂಡು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ಗೆ ನಾವು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಅವ್ರು ನೆಕ್ಸ್ಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಜೆಡಿಎಸ್ ಇಂದ ಹೇಗಿದೆ ಜೆ ಡಿ ಎಸ್ನ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತಾರೆ ಸರ್ ಗೌಡ್ರು ಸತ್ತ ನಾಯಿ ಇದ್ದಂಗೆ ಒಂದು ಕಡೆ ಇದ್ದು ಇನ್ನೊಂದು ಕಡೆ ಹೋಗಿದ್ದಾರೆ ಅಂದರೆ ವೇಸ್ಟ್ ಪರ್ಸನ್ ಅವರು ನಮ್ಮ ಕೈ ಈಗ ಶ್ರೀನಿವಾಸಗೌಡರು ಅವಶ್ಯಕತೆ ಇಲ್ಲ ನಾವು ಅವ್ರ ಬಗ್ಗೆ ಮಾತಾಡೋದು ಇಲ್ಲ ಸೊ ಕುಮಾರ್ ಸ್ವಾಮ್ರು ಹೇಳ್ತಿದ್ರೆ ನಾವು ಯಾರೇ ನಿಂತ್ಕೊಂಡ್ರು ಕೂಡ ನಾವು ಗೆಲ್ತೀವಿ ಅಂದರೆ ಸಿದ್ದರಾಮಯ್ಯ ಅವರು ಎಲ್ಲೇ ನಿಂತ್ಕೊಂಡ್ರು ಇಲ್ಲಿ ಕೋಲಾರಲ್ಲಿ ಅಲ್ಲ ವರ್ಣದಲ್ಲಿ ನಿಂತ್ಕೊಂಡು ಕೂಡ ನಾವು ಅವ್ರನ್ನ ಸೋಲಿಸ್ತೀವಿ ಆ ರೀತಿ ಒಂದು ಚಪದವನ್ನ ಮಾಡ್ತಾ ಅವರು ಇಲ್ಲ ಅದೆಲ್ಲ ಅವ್ರ ಕನಸು ಬಟ್ ಸಿದ್ದರಾಮಯ್ಯನವರು ನಮ್ಮ ಕೋಲಾರಕ್ಕೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋ ಅಂತ ಚಾನ್ಸಸ್ ಇದೆ ನಿಮ್ಮ ಪ್ರಕಾರ ಯಾರಾಗಬೇಕು ಸಿಎಂ ನೆಕ್ಸ್ಟ್ ಸಿಎಂ ನಮ್ಮ ಕುಮಾರಸ್ವಾಮಿ ಕುಮಾರಣ್ಣ ಅವರಾದ್ರೆ ತುಂಬಾ ಸಂತೋಷ ಸೊ ಇಲ್ಲಿ ನೋಡಿದ್ರೆ ಜೆಡಿಎಸ್ ಗೋಟ್ ಹಾಕಲ್ಲ ಅಂತೀರಾ ಕುಮಾರಸ್ವಾಮಿ ಸಿ ಎಮ್ ಆಗಬೇಕು ಅಂತ ಹೇಗೆ ಜೆಡಿಎಸ್ ಇಲ್ಲಿ ನಮಗೆ ಅನ್ಯಾಯ ಮಾಡಿಬಿಟ್ರು ನಮ್ಮ ಶ್ರೀನಿವಾಸ್ ಗೌಡ್ರು ಆದ್ರಿಂದ ವೇಸ್ಟ್ ಇವರು ಅದರಿಂದ ನಾವು ಈ ಸರಿ ಜೆ ಡಿ ಎಸ್ಸು ನಮ್ಮ ಸಿ ಎಂ ಆರ್ನೇನಾದರೂ ಕೊಟ್ರೆ ಅವರು ಇನ್ನೂ ಸರಿಯಾಗಿ ಹಳ್ಳಿಗಳು ಸುತ್ತ ಆಡ್ತಾ ಇಲ್ಲ ಸುತ್ತಾಡಿದ್ರೆ ಬರೋ ಅಂತ ಲಕ್ಷಣಗಳು ಕಂಡು ಬರ್ತದೆ ಅವರು ಇದೇ ರೀತಿ ಇದ್ರೆ ಅವರು ಸೋಲೋ ಚಾನ್ಸಸ್ ಇದೆ ನಮಸ್ತೆ ನಮಸ್ತೆ ಸೋಮೇಗೌಡ ಅಂತ ಈಗ ರೀತಿ ಇಡೀ ರಾಜ್ಯದಲ್ಲಿ ಬಗ್ಗೆ ಸರ್ ಇಲ್ಲಿ ಪಕ್ಷಕ್ಕಿನ್ನ ವ್ಯಕ್ತಿನೇ ಮುಖ್ಯ ಸಿದ್ದರಾಮಯ್ಯನವರು ತುಂಬ ಕೆಲಸ ಮಾಡಿದ್ದಾರೆ ಒಳ್ಳೊಳ್ಳೆದು ಮಾಡಿದ್ದಾರೆ ಅದರಿಂದ ಸಿದ್ದರಾಮಯ್ಯನೇ ಸಿದ್ದರಾಮಯ್ಯನ ಬರಬೇಕು ಅಂತೀರಾ ಓಕೆ ಸಿದ್ದರಾಮಯ್ಯನವರು ಈಗ ಸಿ ಎಂ ಅಭ್ಯರ್ಥಿ ಆಗಿದ್ದಾರೆ ಅಂದರೆ ಸಿ ಎಂ ಅಭ್ಯರ್ಥಿ ಆಕಾಂಕ್ಷಿ ಆಗಿದ್ದಾರೆ ಸೊ ಕೋಲಾರಕ್ಕೆ ಬಂದರೆ ಸಿದ್ದರಾಮಯ್ಯನವರು ಕೋಲಾರ ಜಿಲ್ಲೆ ಅಂದರೆ ಬರೀ ಕಾನ್ಸ್ಟಿಟನ್ಸಿ ಇಲ್ಲ ಜಿಲ್ಲೆಗೆ ಏನಾದರೂ ಉಪಯೋಗ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ ಆಗುತ್ತೆ ಸರ್ ಮಾಡ್ತಾರೆ ಖಂಡಿತ ಮಾಡ್ತಾರೆ ಸೊ ನಿಮ್ಮ ಪ್ರಕಾರ ಈಗ ಸಿ ಎಂ ರೇಸ್ನಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ ಸಿದ್ದರಾಮಯ್ಯರು ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ ಬಿಜೆಪಿಯಿಂದ ತುಂಬ ಜನ ಇದ್ದಾರೆ ಯಾರು ನಿಮ್ಮ ಪ್ರಕಾರ ಸಿ ಎಂ ಆದರೆ ಬೆಸ್ಟು ಯಾರ ಇವಾಗ ಇವರು ಡಿ ಕೆ ಶಿವಕುಮಾರ್ ಆದರೂ ಒಳ್ಳೇದಲ್ಲ ಸರ್ ಸಿದ್ದರಾಮಯ್ಯ ಸಲ ಆಗಿದ್ದಾರೆ ಶಿವ ಇವರು ಕುಮಾರಸ್ವಾಮಿ ಆಗಿದ್ದಾರೆ ಶಿವಕುಮಾರ್ಕ್ಕೂ ಒಂದು ಅವಕಾಶ ಕೊಡಬೇಕಲ್ಲ ಮಾಡ್ತಾರೆ ಓಕೆ ಈಗ ಕೋಲಾರದ ಜನ ಕೋಲಾರ ಕಾಂಗ್ರೆಸಲ್ಲಿ ಒಂದು ರೀತಿ ಬಡ ರಾಜಕೀಯ ಜಾಸ್ತಿ ರಮೇಶ್ ಕುಮಾರ್ ಒಂದು ಕಡೆ ಕೆ ಎಚ್ ಮುನಿಯಪ್ಪ ಒಂದು ಕಡೆ ಇನ್ನೊಂದು ಕಡೆ ಕೊತ್ತೂರು ಮುಂಜಾತ್ ಒಂದು ಕಡೆ ಸೊ ಈ ಬಣರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರು ಗೆಲ್ಸ್ತೀರಾ ನೀವು ಗೆಲ್ಸ್ತೀರಾ ಖಂಡಿತ ಎಷ್ಟು ಎಷ್ಟು ಓಟ್ ಬರ್ಬೋದು ಸಿದ್ದರಾಮಯ್ಯ ಅವರಿಗೆ ಬರ್ಬೋದು ಒಂದು ಲಕ್ಷ ಲೀಡ್ ಮೇಲೆ ಬರ್ಬೋದು ಒಂದು ಲಕ್ಷ ಲೀಡ್ ಕಾಂಗ್ರೆಸ್ ಇಷ್ಟ್ರಿ ನೋಡಿದಾಗ ಇಲ್ಲಿ ಅಂದರೆ ಕೋಲಾರಲ್ಲಿ ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಂ ಅಭ್ಯರ್ಥಿಗಳನ್ನು ಆಗ್ತಾ ಇದ್ರು ಗೆದ್ದು ತುಂಬ ವರ್ಷಗಳೇ ಆಯ್ತು ಎರಡು ಸಾವಿರದ ಎಂಟರಲ್ಲಿ ವರ್ತ ಪ್ರಕಾಶ್ ಎರಡು ಸಾವಿರದ ಹದಿಮೂರಲ್ಲಿ ಪ್ರಕಾಶ್ ಪ್ರಕಾಶ ಎರಡು ಸಾವಿರದ ಹದಿನೆಂಟರಲ್ಲಿ ಗೌಡ್ರು ಈಗ ಮತ್ತೆ ಜನ ಕಾಂಗ್ರೆಸ್ ಓಟ್ ಹಾಕ್ತಾರೆ ಹಾಕ್ತಾರೆ ಸರ್ ನೈಂಟಿ ಪರ್ಸೆಂಟ್ ಹಾಕೇ ಹಾಕ್ತಾರೆ ಯಾಕಂದರೆ ಇವಾಗ ಕ್ಯಾಂಡಿಡೇಟ್ ಯಾರು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಪ್ರಕಾಶ್ ಇಲ್ಲ ಸಿ ಎಸ್ ಸಿ ಎಮ್ ಆರ್ ಶ್ರೀನಾಥ್ ಅವ್ರು ಅಷ್ಟೇನಿಲ್ಲ ಅದರಿಂದ ನೈಂಟಿ ಪರ್ಸೆಂಟ್ ಸಿದ್ದರಾಮಯ್ಯನೇ ಸೊ ಸಿದ್ದರಾಮಯ್ಯನವ್ರನ್ನ ನಿಮಗೆ ಅಂದರೆ ಯಾವ ಏನು ನೋಡಿ ಸಿದ್ದರಾಮಯ್ಯನ ಓಟ್ ಹಾಕಬೇಕು ಅನ್ಸುತ್ತೆ ನಿಮಗೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ವ್ಯಕ್ತಿ ಆ ವಿರೋ ವಿರೋಧ ಪಕ್ಷದಲ್ಲಿ ಒಳ್ಳೆ ಸ್ಟ್ಯಾಂಡರ್ಡಾಗಿ ಮಾತಾಡ್ತಾರೆ ಯಾವುದಕ್ಕೂ ಭಯ ಬೀಳಲ್ಲ ಗೆದ್ರಿ ಕೇಳ್ತಾರೆ ಏನಾದರೂ ಏನು ಏ ವಿಷಯ ಆದ್ರೂ ಹೇಳಿ ಅಂತ ಹೇಳಿ ಮಾತಾಡ್ಸ್ತಾರೆ ಬೇರೆ ಯಾರು ಮಾತಾಡೋಲ್ಲ ಅವ್ರ ತರ ಸಿದ್ದರಾಮಯ್ಯ ಅವರು ಹಿಂದೂ ವಿರೋಧಿ ಅವರು ಮುಸ್ಲಿಂ ಪರವಾಗಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಇದೇ ಅದು ಹೇಳ್ತಾರೆ ವಿರೋಧ ಪಕ್ಷದರು ನೋಡೋಣ ಈಗ ನಿಮ್ಮ ಎಂ ಪಿ ಮುನಿಸ್ವಾಮಿ ಅವರು ಮನೆ ಮಾತಾಡ್ತಾ ಇದ್ರು ಸಿದ್ದರಾಮಯ್ಯ ಅವ್ರನ್ನ ಬಂದ್ರೆ ನಾವು ಸೋಲ್ಸೇ ಸೋಲಿಸ್ತೀವಿ ಅವ್ರಿಗೆ ಅಷ್ಟು ಈಸಿ ಅಲ್ಲ ಜೊತೆಗೆ ಕುಮಾರಸ್ವಾಮಿ ಅವರು ಮನೆ ಏನು ರಥಯಾತ್ರೆ ಶುರುವಾಗ್ತಾ ಇದೆ ಕೋಲಾರಲ್ಲಿ ಸೊ ಅಲ್ಲೂ ಕೂಡ ಹೇಳ್ತಾ ಇದ್ರು ಸಿದ್ದರಾಮಯ್ಯವರು ಕೋಲಾರಲ್ಲೇ ಅಲ್ಲ ಎಲ್ಲೇ ನಿಂತ್ಕೊಂಡು ಕೂಡ ನಾವು ಸೋಲಿಸ್ತೀವಿ ಅಂತ ಸರ್ ಮುನಿಸ್ವಾಮಿ ಅವರು ಓಟ್ ಹಾಕಲ್ಲ ಓಟ್ ಹಾಕೋದು ನಾವಲ್ಲ ಹಾ ಓಟ್ ಹಾಕೋದು ನಾವು ನಾವು ಡಿಸೈಡ್ ಮಾಡ್ಬೇಕು ಅವ್ರು ಹೇಳಿದ್ರೆ ಹಳ್ಳಿ ಜನ ಹೆಂಗಿದ್ದಾರೆ ಎಲ್ಲ ನೋಡ್ಬೇಕಲ್ಲ ಓಕೆ ಥ್ಯಾಂಕ್ ಯು ನೋಡ್ತಾ ಇದ್ದೀರಾ ಲಕ್ಷ್ಮೀ ಸಾಗರದಲ್ಲಿ ಜನ ಮಾತನಾಡ್ತಿದ್ದಾರೆ ಕೆಲವರು ವರ್ತುಲ್ ಪ್ರಕಾಶ್ ಬಗ್ಗೆ ಮಾತಾಡ್ತಾರೆ ಕೆಲವರು ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾರೆ ಮತ್ತೊಬ್ರು ಕುಮಾರಸ್ವಾಮಿ ಅವರು ಆಗಬೇಕು ಆಗ್ಬೇಕಂದ್ರೆ ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ ಸಾಗರದ ನಾಗರಿಕರು ಅವ್ರ ಜೊತೆ ಮಾತನಾಡೋಣ ಸರ್ ನಿಮ್ಮ ಹೆಸರೇನು ವೆಂಕಟಣ್ಣಪ್ಪ ವೆಂಕಟಣಪ್ಪ ಅವರೇ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಚುನಾವಣಾ ಕಾವು ಏನು ಅನಿಸ್ತಿದೆ ನಿಮಗೆ ಸರ್ ಕೋಲಾರದಲ್ಲಿ ಕುಮಾರಸ್ವಾಮಿ ಅವರೇ ಬರ್ತಾರ ಗೆಲುವು ಇವ್ರದೇ ಇದೆ ನಮ್ಮ ಕುಮಾರಸ್ವಾಮಿ ಅವರು ಇದ್ದಾಗ ಸುಮಾರು ಸಾವಿರಾರು ಟ್ಯಾಕ್ಟ್ರಿ ಮನ್ನಾ ಮಾಡಿದರು ರೈತರದ್ದು ಮನ್ನಾ ಮಾಡಿದರು ಅವರಂಥ ಶಾಸಕರಿಂದ ಇನ್ಯಾರೂ ಸಿಕ್ಕೋದಿಲ್ಲ ನಮ್ಗೆ ಅವರೇ ಒಳ್ಳೆಯ ಮನುಷ್ಯರು ಅಂತೀರಿ ಸರ್ ಸೊ ಕುಮಾರಸ್ವಾಮಿ ಅವರು ಸಿ ಎಂ ಆಗಬೇಕಾದ್ರೆ ಜಾಸ್ತಿ ಸ್ಥಾನ ಗೆಲ್ಲಬೇಕು ಈಗ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಇಲ್ಲಿ ನೆಲೆ ಇಲ್ಲ ಅನ್ನೋ ಒಂದು ಚರ್ಚೆ ಕೂಡ ಆಗ್ತದೆ ಯಾಕೆಂದ್ರೆ ಜೆ ಡಿ ಎಸ್ ಎಮ್ ಎಲ್ ಎ ಕಾಂಗ್ರೆಸ್ಗೆ ಹೋಗ್ಬಿಟ್ಟಿದ್ದಾರೆ ಏನು ಹೇಳ್ತೀರಾ ಆ ಎಮ್ ಎಲ್ ಎ ಹೋದ್ರೆ ಬಿಡಿ ಬಿಡಿಯೋದು ನಮ್ಮ ಕುಮಾರಸ್ವಾಮಿಗೆ ಬರೇ ಬರ್ತಾರೆ ಸಿ ಎಂ ಅವರು ಸೊ ಕುಮಾರಸ್ವಾಮಿ ಸಿ ಎಂ ಆಗಬೇಕು ಅಂತ ಹೇಳ್ತಿದ್ದೀರಾ ಹಾಗಾದರೆ ಸಿದ್ದರಾಮಯ್ಯವರು ಈಗ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ನಿಂತ್ಕೊಳ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಅವ್ರು ಏನು ಒಳ್ಳೆ ಮನುಷ್ಯರ ನ್ಯಾಕೋಲಾರ್ಗೆ ಬಂದಿದ್ದು ತಪ್ಪಾಯ್ತು ಅವರು ಎಲ್ಲಿ ನಿಂತ್ಕೋಬೇಕಾಗಿತ್ತು ನಿಮ್ಮ ಪ್ರಕಾರ ಅವರು ಬಾದಾಮಿ ಮೇಲೆ ನಿಂತ್ಕೊಬೋದಾಯಿತು ಬಾದಾಮಿಗೆ ಹೋಗ್ಬೇಕಾಗಿತ್ತು ಬಟ್ ವರ್ಣಗೆ ಹೋಗ್ಬೇಕು ಅಂತಿದ್ದಾರೆ ಎರಡು ಕ್ಷೇತ್ರದಲ್ಲಿ ನಿಂತ್ಕೊಬೇಕು ವರ್ಣ ಮತ್ತೆ ಕೋಲಾರ ಅಂತಿದ್ದಾರೆ ಕೋಲಾರಲ್ಲಿ ಸೋತಾಗ್ತಾರೆ ಸರ್ ಅವರು ಸಿದ್ದರಾಮಯ್ಯ ಕೋಲಾರ ಸೋಲ್ತಾರ ಸೋಲ್ತಾರೆ ಸೋಕ್ತಾ ಹೋಗ್ತಾರೆ ಠೇವಣಿ ಕಡಿಮೆ ಐತೆ ಕಾಂಗ್ರೆಸಲ್ಲಿ ಈಗಾಗಲೇ ಜಾಸ್ತಿ ಅಂದರೆ ಈಗ ಕೆ ಎಚ್ ಪುಣ್ಯಪ್ಪ ಅವರು ಸ್ಟ್ರಾಂಗ್ ಲೀಡ್ರ್ ಕಾಂಗ್ರೆಸ್ಸಲ್ಲಿ ಕೋಲಾರಲ್ಲಿ ರಮೇಶ್ ಕುಮಾರ್ ಎಲ್ಲ ದೊಡ್ಡ ಲೀಡ್ರು ಕೋ ಕೋಲಾರಿಗೆ ಇಬ್ಬರು ಒಂದಾದರೆ ಸಿದ್ದರಾಮಯ್ಯವ್ರನ್ನ ನೀವು ಪ್ರಚಾರಕ್ಕೆ ಬರಲೇಬೇಡಿ ನೀವು ಒಂದಿನ ಬಂದೋಗಿ ಸಾಕು ನಾಮಿನೇಷನ್ ಆಗಿಬಿಟ್ಟು ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ ಇಲ್ಲ ಬಿಡಿ ಸರ್ ಕುಮಾರಸ್ವಾಮಿ ಅವರಾಗ ಗೆಲ್ಲೋದೇ ಸರ್ ಕೋಲಾರಲ್ಲಿ ಸೊ ಏನ್ ಕುಮಾರಸ್ವಾಮಿ ಅವರು ಯಾವ ತರ ಕುಮಾರಸ್ವಾಮಿನ ಏನ್ ನೋಡುವ ಓಟ್ ಆಗ್ತಾರೆ ನೀವೆಲ್ಲ ಅವ್ರು ಹಿಂದೆ ಮುಂದೆ ಚೆನ್ನಾಗ್ ಮಾಡ್ಕೊಟ್ಟವ್ರೆ ರೈತರಿಗೆ ಬಡವ್ರ ಬಗ್ಗರಿಗೆಲ್ಲ ಚೆನ್ನಾಗಿ ಮಾಡ್ಕೊಟ್ಟವ್ರೆ ಟ್ಯಾಕ್ಟರ್ ಅದು ಇದು ಮನ್ನಾ ಮಾಡಿಕೊಟ್ಟಿದಾರೆ ಬ್ಯಾಂಕ್ ಅದು ಸಾಲ ಮನ್ನಾ ಮಾಡ್ಯವ್ರೆ ಅದ್ರಗಿಂತ ಅವ್ರನ್ನೇ ಒಳ್ಳೇದು ಭಾವಿಸ್ತಾರೆ ಜನ